ಕಂದಾಯ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ರೇಷ್ಮೆ ಹಾಗೂ ಸಾಂಖ್ಯಿಕ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರ ಹಿತದೃಷ್ಟಿಯಿಂದ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಎಂಬ ಹೆಸರಿನ ಹೊಸ ಆಪ್ ಅನ್ನು ತಯಾರಿಸಲಾಗಿದೆ. ರೈತರು ಬೆಳೆದ ಜಮೀನಿನಲ್ಲಿ ಬೆಳೆಯ ಮಾಹಿತಿಯನ್ನು ಛಾಯಾಚಿತ್ರದೊಂದಿಗೆ ಮಾಹಿತಿ ಸಂಗ್ರಹಿಸಬಹುದಾಗಿದೆ. ರೈತರು ನಿಗದಿತ ಸಮಯದೊಳಗೆ ತಾವು ಬೆಳೆದ ಬೆಳೆಗಳ ಮಾಹಿತಿ ಅಪ್ಲೋಡ್ ಮಾಡಬೇಕೆಂದು ಹುಕ್ಕೇರಿ ತಾಲೂಕಿನ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಹದೇವ್ ಪಟಗುಂದ್ ಮಾಹಿತಿ ನೀಡಿದರು. ಅವರು ಹುಕ್ಕೇರಿ ತಾಲೂಕಿನಲ್ಲಿ ಇಂದು ಆಯೋಜಿಸಿದ್ದ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ವಿಷಯವನ್ನು ರೈತರಿಗೆ ತಿಳಿಸಿದರು. 74ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಮುಂಗಾರಿನಿಂದ ಆರಂಭಿಸಿ ಕರ್ನಾಟಕ ಗಣ ಸರ್ಕಾರವು ರೈತರಿಂದ ಬೆಳೆ ಸಮೀಕ್ಷೆ ಎಂಬ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದೆ. ಕಳೆದ 2 ವರ್ಷದಿಂದಲೂ ಈ ಕಾರ್ಯಕ್ರಮ ನಡೀತಾ ಇತ್ತು, ಆದರೆ ನಾವು ಖಾಸಗಿ ನಿವಾಸಿಗಳನ್ನು ನಿಯುಕ್ತಿ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ತಿದ್ದೀವಿ. ಈ ವರ್ಷ ಯಾರಿಗೂ ತೊಂದರೆ ಆಗಬಾರದು. ರೈತರು ತಾವು ಬೆಳೆದ ಬೆಳೆಯನ್ನು ಸಂಪೂರ್ಣವಾಗಿ ತಾನೇ ದಾಖಲಿಸಲಿ, ಅದರಲ್ಲಿ ಯಾವುದೇ ಒಂದು ಗೊಂದಲ ಆಗುವುದು ಬೇಡ ಅಂತ ರೈತರಿಗೆ ಅವಕಾಶ ಕೊಟ್ಟಿದ್ದಾರೆ. 10ರಿಂದ 24ರ ತಾರೀಕಿನವರೆಗೆ, ಆಗಸ್ಟ್ 24ರವರೆಗೆ ರೈತರು ತಮ್ಮ ಬೆಳೆಯನ್ನು ಕ್ರಾಪ್ ಸರ್ವೆ ಅನ್ನುವ ಒಂದು ಆ್ಯಪ್ನಲ್ಲಿ ಗೂಗಲ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅವರೇ ದಾಖಲೆ ಮಾಡಬಹುದು. 24ರಿಂದ ನಂತರ ಮುಂದಿನ ಸೆಪ್ಟೆಂಬರ್ 30ರವರೆಗೆ ನಾವು ಖಾಸಗಿ ನಿವಾಸಿಗಳನ್ನು ನಿಯುಕ್ತಿ ಮಾಡಿಕೊಂಡು ರೈತರ ಬೆಳೆಗಳನ್ನು ದಾಖಲೆ ಮಾಡ್ತಾ ಇದ್ದೀವಿ. ಈ ದಾಖಲೆ ಇದೇನು ವಿವರವನ್ನು ದಾಖಲೆ ನಾವು ಮಾಡ್ತೀವಿ, ರೈತರು ಮಾಡ್ತಾರೆ. ಈ ದಾಖಲಾತಿಗಳನ್ನ ಮುಂದೆ ಸರ್ಕಾರ ಪರಿಹಾರ ನೀಡಲು ಅಥವಾ RTCಯಲ್ಲಿ ಅವರ ಬೆಳೆಗಳನ್ನು ನಮೂದಿಸಲು, ಬೆಳೆ ವಿಮೆ ಪಡೆಯಲು ಮುಂತಾದ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಲಿರುವುದರಿಂದ ದಯವಿಟ್ಟು ಯಾರೇ ರೈತರು ನಿರ್ಲಕ್ಷ್ಯ ಮಾಡದೆ ನಮ್ಮ ಖಾಸಗಿ ನಿವಾಸಿಗಳ ಸಹಾಯದಿಂದ ಈ ಒಂದು ಸಮೀಕ್ಷೆಯನ್ನು ಮಾಡಬೇಕಂತ ಕೋರ್ತಾ ಮತ್ತೊಮ್ಮೆ ಎಲ್ಲರಿಗೂ 74ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ.